ಅವ್ರಿಗೆಲ್ಲ ನೌಕರಿ ಅನ್ನೋದು ಸಿಗ್ತದೆ. ಇವತ್ತು ರೈತದ ಅಂತೇಳಿ ಬ್ಯಾಂಕ್ ಒಳಗೆ ನಡೀತಾವೋ, ಸಾಲ ಕೊಡ್ತಾರೋ ತಗೋತಾರೋ, ಅಲ್ಲಿ ಅವ್ರು ನೌಕರಿ ಮಾಡ್ತಾರೆ. ಎಲ್ಲ ರೈತನಿಂದ ಜಾಸ್ತಿ ಹೋಗೋದ್ರಿಂದ ನಾವೇನಾಗತ್ತೀವಿ, ಎಲ್ಲ ಕ್ಷೇತ್ರಗಳು ಡೆವಲಪ್ ಆಗತ್ತಾವ. ರೈತರ ಕ್ಷೇತ್ರ ಮಾತ್ರ ಎಲ್ಲರಿಗೂ ಅನ್ನ ಹಾಕಿದವ್ರು ನಾವೇನಾಗತ್ತೀವೋ ನಾವು ಕೆಳಗೆ ಬರ ಯಾಕೆ ಬರ್ಬರ್ತ ದಿನದಿಂದ ದಿನ ಕೆಳಗೆ ಬರಾಕ್ತೀವಿ ಅಂದ್ರೆ, ನಾವು ಮೂಲ ಏನಪ್ಪ ಕೃಷಿ ಏನೈತಿ ಅದನ್ನ ಬಿಟ್ಟು ಬೇರೆದಕ್ಕೇನೋ ಆಕರ್ಷಣೆ ಆಗತ್ತೆ. ಆ ಶಿಕ್ಷಣವ್ರು ನೋಡಿ ಆಗತ್ತೀವೋ ಅಥವಾ ನಾವು ಇದಾಗ್ಬೇಕಂತ ಆಗತ್ತೋ, ಆ ಬೆಳವಣಿಗೆ ಆಗ್ಬೇಕು ಅನ್ನೋದೇನು ತಪ್ಪಲ್ಲ. ಆದ್ರೆ ಕೃಷಿಯ ಮೂಲ ತತ್ವ ಏನೈತಪ್ಪ ಅಂದ್ರೆ, ಅನ್ನ ಬೆಳಿಬೇಕು, ಭೂಮಿಗೆ ಬೀಜ ಹಾಕ್ಬೇಕು, ಅನ್ನ ಬೆಳಿಬೇಕು, ನಾವು ತಿನ್ಬೇಕು, ಇನ್ನಷ್ಟು ಜನ ಹಂಚಬೇಕು. ಇದು ಕೃಷಿಗೆ ಮೇನ್ ಉದ್ದೇಶ, ಕೃಷಿಯಿಂದ ಸ್ಟಾರ್ಟ್ ಆದದ್ದು. ಬರ್ಬರ್ತಾ ಏನಾಗತ್ತೈತಿ, ನಾವು ಸಾವುಕಾರ ಆಗ್ಬೇಕು, ನಾವ್ರಕ್ಕಿಂತ ಜಾಸ್ತಿ ಮಾಡ್ಬೇಕು, ನಾವು ಅವ್ರಂಗ ಬೆಳಿಬೇಕು ಅನ್ನೋದೇನು ತಪ್ಪಿಲ್ಲ. ಆದ್ರೆ ಏನ ಆ ಹಂತದೊಳಗೆ ಏನ್ ಮಾಡಿದಿಪ್ಪ ಅಂದ್ರೆ, ನಾವ ನಮ್ಮ ಮನ್ಯಾಗ ಯಾವತ್ತು ಬೀಜ ಕೊಂಡ್ಕೊಂಡು ತಗೋತಿರ್ಕಿಲ್ಲ, ನಾವು ಯಾವತ್ತು ಯಾರು ನಾವು ಬೀಜ ತಗೊಳದ ಹಿಂದೆ ನಮ್ಮ ಆಜುಗಳ ಕಾಲದಾಗ ನಾ ಚೆನ್ನಾಗಿದ್ದಾಗ ನೋಡಿನಿ. ಆಮೇಲೆ ನಾವು ಅಪ್ಪಗಳು ಒಂದ್ ಟೈಮ್ ತಗೋತಿರ್ಕಿಲ್ಲ ಅಂದ್ರೆ, ಈ ವರ್ಷ ಚಲೋ ತಿನ್ನಿ ತೆಗೆದಿಟ್ಟು ಅವನ ರಾಶಿ ಮಾಡಿ ಅವನ ಬೀಜ ಕಟ್ಟಿಟ್ಟ ಮುಂದಿನ ವರ್ಷ ಅವನ